ಕತ್ತಂಗೆ ಪಟ್ಟಿ ಹಿಡಿದು ಆಯ್ತಾ ವಿಡಿಯೋ ಮಾಡಿಸ್ಬಿಡ್ತಾರೆ ಗೊತ್ತಲ್ಲ. ಸೊ ಇವೆಲ್ಲ ತಮಾಷೆ ಎಲ್ಲ ಗಾಯ್ಸ್. ಗಾಯ್ಸ್ ನಿಮ್ಮ ವಿಡಿಯೋದಲ್ಲಿ ಕ್ಯಾಶುವಲಿ ನೀವು ಟೈ ಕಟ್ಕೊಂಡು ಇನ್ಸರ್ಟ್ ಮಾಡ್ಕೊಂಡು ಸುಮ್ಮನೆ ಮಾತಾಡ್ತಾ ಇತ್ತು ಅಂತಂದರೆ ಕಿಕ್ ಸಿಗಲ್ಲ ಗಾಯ್ಸ್. ಆಯಿತಾ, ಸೊ ಒಂದೆರಡು ಗುಂಡಿ ತಗೊಂಡು ಲೋಕಲ್ಲಾಗಿ ಒಂದಷ್ಟು ಪದಗಳನ್ನ ಉಪಯೋಗಿಸ್ಕೊಂಡು ಕೆಲವೊಂದ್ಸಲ ಬ್ಯಾಡ್ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ವಿಡಿಯೋ ಮಾಡ್ತಾ ಇತ್ತು ಅಂತಂದರೆ ಸೊ ಅದನ್ನು ನೋಡೋ ಕಿಕ್ಕೇ ಬೇರೆ, ಮಜಾನೇ ಬೇರೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ನೀವು ಅಂದ್ಕೊಂಡಿರ್ತೀರಾ, ತುಂಬ ಜನಗಳನ್ನ ನೀವು ನೋಡ್ತಾ ಇರ್ತೀರಾ, ಕೆಲವ್ರನ್ನ ಫಾಲೋ ಮಾಡ್ತಾ ಇರ್ತೀರಾ, ಸೊ ಅವರು ಈ ಥರ ಮಾತಾಡ್ತಾರೆ, ಇವ್ರು ಆ ಥರ ಮಾತಾಡ್ತಾರೆ, ಅವ್ರು ಮಾತಾಡೋದು ತುಂಬ ಇಷ್ಟ ಆಗುತ್ತೆ ಬಟ್ ಇವ್ರು ಮಾತಾಡೋದು ನಂಗೆ ತುಂಬ ಇಷ್ಟ ಆಗಲ್ಲ ಅಂತ ನೀವು ಒಂದು ಅಂದಾಜು ನೀವು ಯಾರನ್ನೋ ಒಂದಷ್ಟು ಜನ ಫಾಲೋ ಮಾಡ್ತಾ ಇರ್ತೀರ. ಎಕ್ಸಾಂಪಲ್, ಇವಾಗ ನೀವು ನೋಡ್ಬೋದು ಕ್ಯಾರಿ ಮಿನಾಟಿ ಹಿಂದಿಲಿದ್ದಾರೆ, ಸೊ ಅವರು ಅವ್ರ ಮಾತೆ ಬಂಡವಾಳ ಆಯ್ತಾ, ಅವ್ರು ಮಾತಾಡಿದ್ರೆ ಸಾಕು ಕಿಕ್ ಇರ್ತದೆ, ಒಂಥರ ನೋಡೋದಕ್ಕೆ ಒಂಥರ ಕಿಕ್ ಇರ್ತವೆ. ಆ್ಯಂಡ್ ಅವರು ಪದಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು ಆಯಿತಾ, ಕೆಲವೊಂದಷ್ಟು ಏನಂತಾರೆ ಬ್ಯಾಡ್ ವರ್ಡ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಬಟ್ ಆ ಜನಗಳು ಅದನ್ನು ಎಂಜಾಯ್ ಮಾಡ್ತಾರೆ. ಓಕೆ, ಎಲ್ಲಿ ಬ್ಯಾಡ್ ವರ್ಡ್ಸ್ಗಳಿರುತ್ತೋ ಅಲ್ಲಿ ಜನಗಳ ಕಿಕ್ ಸಿಗುತ್ತೆ ಗಾಯ್ಸ್, ನೋಡೋದಕ್ಕೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಹೇಳಿ, ಸೊ ಅವ್ರ ಚಾನಲ್ನ ಸಿಕ್ಕಾಬಟ್ಟೆ ನೋಡ್ತಾರೆ, ಅವ್ರ ಲೈವ್ ಸ್ಟ್ರೀಮ್ನ ಸಿಕ್ಕಾಬಟ್ಟೆ ಅಬ್ಸರ್ವ್ ಮಾಡ್ತಾರೆ. ಸೊ ಆದ್ದರಿಂದ ನೀವು ಕೂಡ ಆ ಥರ ಒಂದು ಪ್ಲ್ಯಾನನ್ನು ಮಡಿಕೊಂಡಿರ್ತೀರ, ನಾನು ಆ ಥರ ಮಾತಾಡಬೇಕು, ನಾನು ಬ್ಯಾಡ್ ವರ್ಡ್ಸ್ಗಳನ್ನ ಯೂಸ್ ಮಾಡಬೇಕು, ಅವಾಗ ಕಿಕ್ ಸಿಗುತ್ತೆ ನೋಡೋರಿಗೆ, ನೋಡೋರು ಜಾಸ್ತಿ ಜನ ನೋಡ್ತಾರೆ ಅಂತ ನೀವು ಪ್ಲ್ಯಾನನ್ನ ಮಾಡ್ಕೊಂಡಿರ್ತೀರ. ಇದು ಓಕೆನಾ, ವರ್ಕೌಟ್ ಆಗುತ್ತಾ ನಿಮಗೆ ಅನ್ನೋದ್ರ ಬಗ್ಗೆ ಇವಾಗ ನಾನು ಮ್ಯಾಟ್ರಿಗೆ ಬರ್ತೀನಿ. ನೋಡಿ ನೋಡಿ ಗೈಸ್, ನಾನು ಅವಾಗಲೇ ಹೇಳಿದೆ ಯಾವುದಕ್ಕೆ ಬೆಲೆ ಬೇಗ ಸಿಗುತ್ತೆ, ಯಾವುದಕ್ಕೆ ಕಿಕ್ ಸಿಗುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಓಕೆ, ನೀವು ರಾ ಹೋಯಿತು ಅಂತಂದರೆ ಸ್ವಲ್ಪ ರಾಕಿ ಬಾಯ್ ಥರ, ಓಕೆ, ಸೊ ಆ ಥರ ರೂಟಲ್ಲಿ ಹೋಯಿತು ಅಂತಂದರೆ ಸೊ ನಿಮ್ಮನ್ನೆಲ್ಲ ನೋಡೋರೆಲ್ಲ ಜಾಸ್ತಿ ಇರ್ತಾರೆ. ಬಟ್ ಒಂದನ್ನು ಮರಿಬೇಡಿ ಆಯಿತಾ, ಸೊ ನೀವು ಏನೇ ಮಾಡಿದ್ರು ನಿಮ್ಮ ಒಂದು ಏನಿದೆ, ಒಂದು ದೇಶಮಟ್ಟ ಏನಿದೆ, ಎಲ್ಲಿಂದ ಬಂದಿದ್ದೀರಾ ಅಂತ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ನಿಮ್ಮ ಸರ್ಕಲ್ಲೇ ಆ ಥರ ಇತ್ತು ಅಂತಂದರೆ ನಿಮ್ದು ಅದೇ ಥರ ನೀವು ಮುಂದೋಗಬೇಕಾಗುತ್ತೆ ಆಯಿತಾ. ನೀವು ಬೆಳೆದು ಬಂದ ರೀತಿನೇ ಹಂಗೆ ಅಂತಂದರೆ, ಓಕೆ, ನೀವು ಹಂಗೆ, ನಿಮ್ಮ ಮನೇಲೂ ಹಂಗೆ, ಎಲ್ಲರೂ ಹಂಗೆ ಇತ್ತು ಅಂತಂದರೆ ಸೊ ನೀವು ಅವಾಗ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ನಿಮ್ಮ ಮನೆಯವರು ತುಂಬ ಒಂದು ಒಳ್ಳೆ ಸಂಸ್ಕೃತಿಲಿ ಒಳ್ಳೆ ಮಾತುಗಳನ್ನ ಆಡಿಕೊಂಡು ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸ್ಕೊಂಡು ಒಳ್ಳೆಯದನ್ನು ಮಾಡ್ತಾ ಬಂದಿತ್ತು ಅಂತಂದರೆ ನೀವು ಆ ಥರ ರೂಟಿಗೆ ಇಳಿಯೋಕ್ಕಾಗಲ್ಲ ಗೈಸ್. ಅದು ಇಳಿದ್ರೆ ನನ್ನ ಪ್ರಕಾರ ತಪ್ಪಾಗುತ್ತೆ. ಓಕೆ, ಸೊ ಇವಾಗ ನೀವು ನನ್ನ ಲ್ಯಾಂಗ್ವೇಜ್ನ ನೀವು ನೋಡಿದ್ರೆ ನಂದು ಒಂದು ಲೋಕಲ್ ಒಂದು ಸ್ಲ್ಯಾಂಗ್ ಇದೆ ಆಯಿತಾ, ನಮ್ಮ ಮಂಡ್ಯದವ್ರಿಗೆ ಗೊತ್ತಲ್ಲ ಹಣ್ಣು ತಂದಿರೋದು, ಸೊ ಅದೊಂದು ಸ್ಲ್ಯಾಂಗ್ ಇದೆ. ಬಟ್ ಎಲ್ಲೂ ಕೂಡ ನಾನು ನಿಮಗೆ ಒಂಥರ ಕೆಟ್ಟ ಪದಗಳನ್ನ ನಾನು ಉಪಯೋಗಿಸೋದು ನೀವು ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಯಾಕೆಂತಂದರೆ ನಾನು ಬೆಳೆದು ಬಂದಿರೋ ಹಾದಿ ಬೇರೆ ಇದೆ ಗೈಸ್ ಆಯಿತಾ. ಸೊ ನೀವು ನೋಡ್ತೀರಾ ಅಂತಂದ್ಬಿಟ್ಟು ನಾನು ಅದನ್ನು ಉಪಯೋಗಿಸೋಕ್ಕಾಗಲ್ಲ ಆಯಿತಾ. ನಮಗೆ ಆದಂಥ ಒಂದು ವ್ಯಾಲ್ಯೂ ಇದೆ, ಲೈಫಲ್ಲಿ ಒಂದು ಎಥಿಕ್ಸ್ ಇದೆ, ಅದನ್ನು ಫಾಲೋ ಮಾಡ್ತೀವಿ. ಸೊ ಬಟ್ ಆ ಲೋಕಲ್ ಸ್ಲ್ಯಾಂಗ್ನ ನಾನು ಬಿಟ್ಕೊಟ್ಟಿಲ್ಲ ಆಯಿತಾ. ಇಷ್ಟು ಬಂದ್ರೂ ಇಲ್ಲಿ ತನಕ ಬಂದ್ರೂ ಲೋಕಲ್ ಸ್ಲ್ಯಾಂಗ್ ಬಿಟ್ಕೊಟ್ಟಿಲ್ಲ ನಾನು, ಇನ್ನೂ ಹಂಗೆ ಮಾತಾಡ್ತೀನಿ, ಲವ್ ಓಲಾ ಬಾಲ ಅವೇ ನಮ್ಮದು ಮಾತುಗಳು ಆಯಿತಾ. ವ್ಲಾಗ್ಸಲ್ಲೆಲ್ಲ ನೀವು ನೋಡಿರ್ತೀರ, ಈ ರೀಸೆಂಟ್ಲಿ ಗೇಮಿಂಗ್ ವೀಡಿಯೋಸ್ಗಳನ್ನ ನೀವು ನೋಡಿರ್ತೀರ, ಅದು ಆ ಮೂಮೆಂಟ್ ಬಂದರೆ ಮಾತ್ರ ಮಾತಾಡ್ತೀನಿ, ಸುಮ್ಮನೆ ಮಾತಾಡಲ್ಲ. ಗೇಮಿಂಗಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಾ ಆಯಿತಾ, ನಮ್ದು ಅದು ಅದೊಂದು ಕ್ಯಾರೆಕ್ಟರ್ ಆಯಿತಾ. ಅದು ಆ ಟೈಮ್ ಬಂದರೆ ಅಷ್ಟೇ ಅದು ಯೂಸ್ ಮಾಡೋದು, ಇಲ್ಲಾಂದರೆ ಸುಮ್ಮನೆ ನೀವು ನೋಡಲಿ ಅಂತೆಲ್ಲ ಯೂಸ್ ಮಾಡಲ್ಲ ಗೈಸ್ ಆಯಿತಾ. ಸೊ ನೀವು ಲೈಫಲ್ಲಿ ಹೆಂಗೆ ಬಂದಿದ್ದೀರಾ ಆ ಥರನೇ ನೀವು ಹೋಗ್ಬೇಕಾಗುತ್ತೆ. ನೀವು ನೋಡೋರವ್ರೆ ನೋಡ್ತಾರೆ, ಹಿಂಗೆ ಮಾಡೋರು ನೋಡ್ತಾರೆ, ಕ್ಯಾರಿ ಮಿನಾಟಿ ಬೈದರೆ ನಡೀತದೆ ಗೈಸ್ ಆಯಿತಾ. ನಾವು ಹೋದ್ರೆ ನಡೆಯಲ್ಲ ಆಯಿತಾ. ನಿಮ್ಮನ್ನು ಹೆಂಗೆ ನೋಡಿದ್ರೆ ಜನಗಳು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಓಕೆ, ಲವ್ ನೀನೀಗ ರೋಡಲ್ಲಿ ಯಾವನ ಕಿತ್ತಾಡ್ತಾಯಿರ್ತಾನೆ, ಬೈದಾಡ್ಕೊ ಓಡಾಡ್ತಾ ಇರ್ತಾನೆ, ಅವತ್ತೆಲ್ಲ ಜಗಳ ಆಗ್ಬಿಟ್ಟು ಸುಮ್ಮನೆ ಮನೆಗೋಯ್ತು ಅಂತ ಅಂದ್ಕೊಳ್ಳಿ, ಅವನು ಅದೇ ರೋಡಲ್ಲಿ ಓಡಾಡ್ತಾ ಇದ್ದಾರೆ, ಅವ್ನು ಜನಗಳು ಹೆಂಗೆ ನೋಡ್ತಾರೆ ಹೇಳಿ. ಈ ನನ್ನ ಮಗ ಅವತ್ತು ಮಾತಾಡ್ದ ಎಂತೆಂಥ ಮಾತುಗಳಾಡ್ದ, ಹಾಂ, ಇವ್ರ ಅಪ್ಪ ಅಮ್ಮ ಅದನ್ನು ಬುದ್ಧಿ ಕಲಿಸಿರೋದು ಹಿಂಗೆ ಅಂತ ಜೋರಾಗಿ ಹೇಳದೇ ಇದ್ರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ, ಸುಮ್ಮನೆ ಸಿಂಗಲ್ಲಾಗಿ ಕೂತಿರೋರು, ಎಂಥ ನನ್ನ ಮಕ್ಕಳು, ಅಯ್ಯೋ ಎಂತೆಂಥವ್ರು ಇದ್ದಾರೋ ಜಗತ್ತಲ್ಲಿ. ಒಳಗಡೆ ಅನ್ಕೊಳ್ಳೋದಿದೆ ನೋಡಿ, ಅದು ಒಳ್ಳೆ ಥರ ಅನ್ಕೊಳ್ಳೋದು ಬರಬೇಕು ಆಯಿತಾ. ಯಾವನೋ ನಿಮ್ಗೆ ನೋಡ್ಬಿಟ್ಟು ಏಯ್ ಗುರು ಇವನು ಸೂಪರ್ ಗುರು, ಏ ಬೆಂಕಿ ಗುರು ಇವನು, ಏನು ಲೈಫು ಗುರು ಇವಂದು, ಏನು ಎಂಜಾಯ್ ಮಾಡ್ತಾನೆ ಗುರು ಲೈಫಲ್ಲಿ, ಏನು ಮಾತುಗಳಾಡ್ತಾನೆ ಗುರು, ಏನು ಒಂದೊಂದು ಸ್ಟೆಪ್ಗಳು ಕೂಡ ಹೆಂಗಿರ್ತಾವೆ ಗುರು, ಏನೇ ಮಾಡಿದ್ರು ಯಾವನು ಹೆಂಗಾದರೂ ಹಾಳಾಗಲಿ ಇವನು ಮಾತ್ರ ಕರೆಕ್ಟಾಗಿ ಇರ್ತಾನಲ್ಲ ಗುರು ಅಂತ ಅನ್ಕೋಬೇಕು ಮನಸ್ಸೊಳಗಡೆ ಆಯಿತಾ. ನಾನು ಅವಾಗಲೇ ಎಕ್ಸಾಂಪಲ್ ಕೊಟ್ಟಲ್ಲ, ಏಥೋ ಇವನೇ ಅಲ್ಲ, ಹಂಗೆಲ್ಲ ಬೇಡ, ಹಂಗೆ ಅನ್ಕೋಬಾರ್ದು ಆ್ಯಕ್ಚುಲಿ, ಆ ಥರ ಅನ್ಕೊಳ್ಳೋಂಗೆ ಮಾಡ್ಕೊಳ್ಳೋದೇ ನಾವುಗಳು ಆಯಿತಾ. ಸೊ ನೀವು ಚೂಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು. ಓಕೆ, ಏನು ಇದನ್ನೇ ಚೂಸ್ ಮಾಡ್ಬೇಕು ಅದನ್ನೇ ಚೂಸ್ ಮಾಡಬೇಕು ಅಂತೇನಿಲ್ಲ. ಸೊ ನಿಮ್ಮ ನೀವು ಹೆಂಗೆ ಬೆಳೆದು ಬಂದಿರ್ತೀರ, ಸೊ ಅದ್ರ ಮೇಲೆ ಹೋಗ್ಬೇಕಾಗುತ್ತೆ ಗೈಸ್ ಆಯಿತಾ. ಸೊ ನೀವು ಯಾರನ್ನ ನೋಡಿಕೊಂಡು ನಾನು ಅವ್ರ ಥರ ಬೈದಾಡ್ತೀನಿ ಅಂತಂದರೆ ಕಪ್ ಕಪ್ಪಲ್ಲಿ ಕೊಡಿತಾರೆ ಕಮೆಂಟ್ ಬಾಕ್ಸಲ್ಲಿ
ಆಯ್ತಾ, ಸ ತಮಾಷೆ ಅಲ್ಲ ಅವೆಲ್ಲ. ಸೊ ಒಂದೊಂದು ಮಾತಾಡ್ಬೇಕಾದ್ರೂ ಯೋಚನೆ ಮಾಡಿ ಮಾತಾಡಬೇಕು. ಈ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳನ್ನೇ ಏನೋ ಒಂದು ಸಣ್ಣದು ಒಂದು ತಪ್ಪು ಮಾಡಿಬಿಟ್ರೆ ಸಾಕು, ಗಾಯಸ್ ಹಿಡ್ದಾಕ್ಬಿಡ್ತಾರೆ ಹಂಗೆ ಕಮೆಂಟ್ ಬಾಕ್ಸಲ್ಲಿ. ಏನು ಏಕ ಏ ಗುರು ನೀನು ಸಾರಿ ಕೇಳಬೇಕು ಗುರು, ಇಲ್ಲಾಂದ್ರೆ ಆಗಲ್ಲ ಗುರು. ನೀವು ಯಾವ್ದಾರ ಒಂದು ಹೀರೋಗಳ ಬಗ್ಗೆ ಏನಾದರೂ ನೀವು ಕೆಟ್ಟದಾಗ ಮಾತಾಡ್ಬಿಡಿ, ಕತ್ತಿನ ಪಟ್ಟಿ ಹಿಡಿದು ಆಯ್ತಾ ವೀಡಿಯೋ ಮಾಡಿಸ್ಬಿಡ್ತಾರೆ ಗೊತ್ತಲ್ಲ. ಸೊ ಇವೆಲ್ಲ ತಮಾಷೆ ಅಲ್ಲ ಗಾಯಿಸ್, ಆಯ್ತಾ. ಮಾತು ಎಲ್ಲರೂ ಆಡ್ತಾನೆ, ಊಟದಾಗಲೇ ಮಾತು ಕಲಿಸ್ಬಿಡ್ತಾರೆ ಎಲ್ಲರೂ ಅಲ್ವಾ. ಸೊ ಮಾತು ಎಲ್ರಿಗೂ ಬರುತ್ತೆ, ಈಗ ಕ್ಯಾಮ್ರಾ ಇರೋದ್ರಿಂದ ಎಲ್ಲರೂ ಅವ್ರ ಪಾಡ್ಗೆ ಅವ್ರು ಮಾತಾಡ್ತಾರೆ. ಸೊ ಏನೇನು ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟು, ಆಯಿತಾ. ಸೊ ಆದ್ದರಿಂದ ಇನ್ಸ್ಪೈರ್ ಆಗಿ ಫಾಲೋ ಮಾಡಿ, ಎಲ್ಲನೂ ಕೂಡ ಮಾಡಿ. ಬಟ್ ನೀವು ಯಾವ ಲೆವೆಲಿಂದ ಬಂದಿದ್ದೀರಾ, ಹೆಂಗೆ ಬಂದಿದ್ದೀರಾ, ಅದ್ರ ಮೇಲೆ ನಿಮ್ಮ ಒಂದು ಮಾತಿನ ಚಟುವಟಿಕೆ ಇರಬೇಕು. ಸೊ ಯೂಟ್ಯೂಬಲ್ಲಿ ಒಂದು ಎಥಿಕ್ಸ್ ಇಟ್ಕೊಳ್ಳಿ ಗಾಯ್ಸ್ ಲೈಫಲ್ಲಿ. ನಾನು ಏನು ಗೊತ್ತಾ, ನಿಮ್ಮಿಂದ ನಿಮ್ಮ ಪೇರೆಂಟ್ಸ್ ವ್ಯಾಲ್ಯೂ ಕಮ್ಮಿ ಮಾಡಬಾರ್ದು. ನೀವು ಯಾವತ್ತೇ ಆದರೂ ಅಷ್ಟೇ, ನೀವೇನೋ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಪೇರೆಂಟ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಬೇಕೇ ಹೊರತು ಕಮ್ಮಿ ಮಾಡೋದಕ್ಕೆ ಇಳಿಬೇಡಿ, ಆಯಿತಾ. ಈ ನಾನು ಓಪನ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಲ್ಲ ಸ್ಲ್ಯಾಂಗ್ಗಳು, ಒಡೆದಾಕ್ಬಿಡ್ತೀನಿ ಹಂಗೆ ಮಾಕ್ ಮಾಕಿದ ಮೇಲೆ. ಸೊ ಅವೆಲ್ಲ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಗೈಸ್. ನಾನು ಏನಕ್ಕೆ ಯೂಸ್ ಮಾಡಬೇಕು ಸುಮ್ಮ ಸುಮ್ಮನೆ? ಏನು ನಾನು ಕಲ್ಕೆಟ್ಟಿದ್ದೀಯಾ ನೀವು ನೋಡ್ತೀರಾ ಅಂತಂದ್ಬಿಟ್ಟು ಅವೆಲ್ಲ ಯೂಸ್ ಮಾಡೋಕ್ಕೆ ಕೂತ್ಕೋಕ್ಕಾಗತ್ತ? ಅದಲ್ಲ. ಸೊ ಆದ್ದರಿಂದ ಸೊ ಅದನ್ನು ಮಾಡಿ, ಆಯಿತಾ. ಏನೂ ಯೂಸ್ ಮಾಡ್ದೇ ಬಂದಿಲ್ವ ಇವಾಗ 2 ಲಕ್ಷ ಕಂಪ್ಲೀಟ್ ಮಾಡಿಲ್ವಾ ಅಷ್ಟೇ. ಸೊ ಏನು ಮಾಡಿದ್ರೇ ಬರ್ತಾರೆ ಅಂತಲ್ಲ, ಟೈಮ್ ತೊಗೊಳುತ್ತೆ ಅಷ್ಟೇ, ಬಟ್ ಬೆಳೀತೀರಾ ಅಷ್ಟೇ, ಇದನ್ನು ನಾನು ಹೇಳೋದು. ಸೊ ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮ ನಿಮ್ಮ ಇಷ್ಟ ಗೈಸ್, ನಿಮ್ಮ ನಿಮ್ಮ ಲೈಫು, ನಿಮ್ಮ ನಿಮ್ಮ ಇದು, ಬಟ್ ನಮ್ದು ಏನು ಸಜೆಷನ್ಸ್ ಇರುತ್ತೆ ಅದನ್ನು ಕೊಡ್ತೀವಿ. ಸೊ ಇಷ್ಟ ಆದವ್ರು ತಗೊಳ್ಳಿ, ಇಲ್ಲ ಅಂತಂದರೆ ಬೇಡ ಗೈಸ್, ಆಯಿತಾ. ಸೊ ಥ್ಯಾಂಕ್ ಯು ನೋಡಿದ್ದಕ್ಕೆ ವೀಡಿಯೋನ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಕಾಯ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ. ರಿಪ್ಲೈ ಮಿಸ್ ಇರೋಲ್ಲಲ್ಲ, ನಂದು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ ಗೈಸ್. ಎಲ್ರಿಗೂ ಜೈ ಹಿಂದ್, ವಂದೇ ಮಾತರಂ.